ಕೊಟ್ಟಾಗಲಿದ್ದ ಒಂದು ದೊಡ್ಡ ಹಗರಣ ಆಗಿತ್ತು. ಈ ಬಾರಿ ಕೂಡ ಅದರ ಆತಂಕ ಇದೆ. ಈಗ ಬಿಲ್ಡಿಂಗ್ ಅಲ್ಲಿ ಕಳೆದ ಬಾರಿ ವಿರೋಧ ಪಕ್ಷದಲ್ಲಿದ್ರೆ ನಿಮ್ಮ ದೂರುಗಳನ್ನ ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ ಚುನಾವಣಾ ಆಯೋಗ. ಇಲ್ಲಿ ಕೂಡ ಅವರು ಕಂಪ್ಲೇಂಟ್ ಮಾಡಿದ್ರು. ಈಗೂ ವೋಟಿಂಗ್ ವೋಟ್ ಜಾಸ್ತಿ ಆಗಿದೆ. ಕೆಲವು ಕ್ಷೇತ್ರದಲ್ಲಿ 60,000 ಎಲ್ಲ ವೋಟ್ ಜಾಸ್ತಿ ಆಗಿದೆ. ಬೆಂಗಳೂರಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಒಂದು ಕ್ಷೇತ್ರದಲ್ಲಿ 45,000-50,000 ಜಾಸ್ತಿ ಆಗಿದೆ. ಜಂಬೂ ಕ್ಷೇತ್ರ ಎಲ್ಲ ಆನ್ಲೈನ್ ರಿಜಿಸ್ಟ್ರೇಷನ್ ಆಗಿದೆ. ನಾವು ಕ್ರಾಸ್ ಚೆಕ್ ಮಾಡಿದೀವಿ. ನಾವು ಅದನ್ನ ವೋಟಿಂಗ್ ಡಬಲ್ ಆಗ್ತದೆ ಏನೋ ಇತ್ತು ಅಂತ ನಾವು ಅದನ್ನ ಗಮನ ಇಟ್ಟಿದ್ದೇವೆ. ಸರ್, ಈ ಸರಿ ಎಲೆಕ್ಷನ್ ಕಮಿಷನ್ ಹೇಳಿದೆ ಮಿಸ್ಇನ್ಫಾರ್ಮೇಶನ್ ಅಂತ ಅನ್ನೋದ್ರ ಮೇಲೆ ಲಾಸ್ಟ್ ಟೈಮ್ ಕಂಪ್ಲೇಂಟ್ಸ್ ಲಾಂಚ್ ಮಾಡ್ಕೊಂತಿದ್ವಿ, ಎಫೆಕ್ಟಿವ್ ಆಗಿ ಆಕ್ಟ್ ಮಾಡಕ್ಕಾಗಲಿಲ್ಲ. ಬಟ್ ಈ ಸರಿ ಒಂದು ವಿಜಿಲೆನ್ಸ್ ಸೆಲ್ಸ್ ತರನೇ ಫಾರ್ಮ್ ಮಾಡಿ ಮಿಸ್ಇನ್ಫಾರ್ಮೇಶನ್ ಮೇಲೆ ನಾವು ಆಕ್ಟ್ ಮಾಡ್ತೀವಿ. ಏನಕ್ಕಂದ್ರೆ ಇವತ್ತು ಅದು ದುಡ್ಡು ಮತ್ತೆ ಮಜಲ್ ಪವರ್ ಗಿಂತ ಅದು ದುಡ್ಡು ಥ್ರೆಟ್ ಆಗಿದೆ ಎಲೆಕ್ಷನ್ಸ್ ಗೆ ಅಂತ ಹೇಳಿದ್ರು. ಅದು ನಾನು ಗಮನಿಸಿದೆ. ಕೆಲವರು ಏನ್ ಮಾಡ್ತಾರೆ, ಸುಮ್ಮನೆ ಬೇಕು ಅಂತ ತಪ್ಪದಾರಿ ಹಿಡಿಯೋದು, ಆರೋಪಗಳು ಮಾಡುವಂತದ್ದು, ಆಧಾರ ಇಲ್ಲದೆ ಆರೋಪ ಮಾಡುವಂಥದ್ದು, ಇವೆಲ್ಲ ಭಾಷೆಗಳನ್ನ ಬೇರೆಯವ್ರಿಗೆ ಮನಸ್ಸು ನೋಯಿಸುವಂತ ಭಾಷಣ ಮಾಡೋದು, ಹೇಟ್ ಸ್ಪೀಚು, ಇವೆಲ್ಲ ಕೂಡ ಇದೆ. ಜೊತೆಗೆ ಕೋಡ್ ಆಫ್ ಕಂಡಕ್ಟ್ಗೆ ಇದನ್ನ ತಪ್ಪದಾರಿ ಹಿಡಿಯುವಂಥದ್ದು ಆಫೀಸರ್ಸ್ಗೆ, ಇವೆಲ್ಲ ಕೂಡ ಇದೆ. ಅದನ್ನ ಏನೇ ಆಗಲಿ ಸ್ವಲ್ಪ ಆಧಾರ ಇಟ್ಕೊಂಡು ಮಾಡಲಿ ಅನ್ನೋದನ್ನ ಹೆಚ್ಚಿಗೆ ಜವಾಬ್ದಾರಿಯನ್ನ ಪೊಲಿಟಿಕಲ್ ಪಾರ್ಟೀಸ್ಗೆ ಕೊಟ್ಟಿದ್ದಾರೆ. ಮಕ್ಕಳನ್ನು ಕೂಡ ನೀವು ಯಾವುದೇ ಕಾರಣಕ್ಕೂ ಬಳಸಬಾರದು ಅಂತೇಳಿ ನಮಗೆ ಒಂದು 2 ತಿಂಗಳಿಂದಲೇ ನಮಗೆಲ್ಲ ಗೈಡ್ಲೈನ್ಸ್ ಕೊಟ್ಟಿದ್ದು. ಯಾವ್ಯಾರು ಕಾಂಗ್ರೆಸ್ ಪಾರ್ಟಿ ಬಳಸುದಿಲ್ಲ. ಕೆಲವು ಹಳ್ಳಿಗಳು ಏನ್ ಮಾಡ್ತಾರೆ, ಮಕ್ಕಳುಗಳೇ ರೋಡ್ಗಳಿಗೆ ಏನೋ ಪಾರ್ಟಿ ಇಟ್ಕೊಂಡು ಪಾಕೆಟ್ ಇಟ್ಕೊಂಡು ಬಂದು ಪಿಚ್ ಅಂತ ಒಂದು ಅವರಾಗ ಅವರು ಬಂದ್ಬಿಡ್ತಾರೆ. ನಾವು ನಮ್ಮ ಪಾರ್ಟಿಯ ಕಾರ್ಯಕರ್ತರಿಗೆ ನಾವೆಲ್ಲ ಕೂಡ ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ನಾವು ಹೇಳ್ತೀವಿ. ಸರ್, ಎಲೆಕ್ಷನ್ ಕಮಿಷನ್ ಇನ್ನೊಂದು 80 ಲಕ್ಷ ಕ್ಯಾಪ್ ಹಾಕಿದೆ ಸರ್, ಸ್ಪೆಂಡಿಂಗ್ ಮೇಲೆ ಪ್ರತಿ ಒಬ್ಬರು ಅಭ್ಯರ್ಥಿ ಮೇಲೆ, ಹೇಗೆ ನೋಡ್ತೀರಾ ಸರ್? 88 ಇರಬೇಕು. 80 ಸರ್, 80 ಲಕ್ಷ ಚುನಾವಣೆಗೆ ಬೇಕಾಗ್ತದೆ ಅಷ್ಟು. ಇಲ್ಲ, ಅಷ್ಟೊಳಗೆ ಆಗುತ್ತಾ ಅಂತ ಇನ್ನು ಎಷ್ಟು ಕಡಿಮೆ ಮಾಡಿದ್ರೆ ಒಳ್ಳೇದಲ್ವಾ? ನಮ್ಗೆ ಯಾರು ಬಾಂಡ್ ಕೊಡೋರು ಇಲ್ಲ, ದುಡ್ಡು ಕೊಡೋರು ಇಲ್ಲ. ನಮಗೆ ಕಿವಿ ಕೇಳಿಸ್ತಿಲ್ವಾ? ಅದೆಲ್ಲ ಹೇಳಿದ್ವಿ. ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ಗೆ ಜನ ಬೇಡ ಅಂತ ಹೇಳ್ತಾ ಇದ್ದಾರೆ, ಹೋಗ್ತಾ ಇಲ್ಲ, ನಮ್ದ್ರಲ್ಲಿ ತುಂಬಾ ಜನ ಬರ್ತಾ ಇದಾರೆ, ಕಾಂಗ್ರೆಸ್ ಅಲ್ಲಿ ಅಭ್ಯರ್ಥಿಗಳಿಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಹೌದಾ? ಅದಕ್ಕೆ ಅವ್ರ ಕ್ಷೇತ್ರದಲ್ಲಿ ಅವರ ಅಭ್ಯರ್ಥಿ ಘೋಷಣೆ ಮಾಡಿದ್ದಾರೆ. ಅವ್ರಿಗೂ ಅವರ ಡೆಪ್ಯೂಟಿ ಸಿಎಂಗೂ ಬಹಳ ಬಾಂಧವ್ಯ ನಡೀತಾ ಇದೆ. ಅವ್ರು ಬಿಟ್ಟಿದ್ರು, ಅವ್ರಿಗೆ ಶಕ್ತಿ ಇದೆ ನಿಲ್ತಾರೆ. ಓಕೆ, ಏನಾದ್ಯಾ ಕನ್ನಡ ಸರ್? ಕಡೆಗಳಿಗೆ ಯಾವ್ದಾದ್ರು ಆಪರೇಷನ್ಸ್ ಇದಾವ ಸರ್? ಯಾಕಂದ್ರೆ ಇನ್ನೇನೆಲ್ಲ ಮುಗಿತಾ ಬಂತು, ಈ ಕಡೆಗೆ ಕೆಲವು ಕಡೆ ನಡೀತಾ ಇದೆ ಪ್ರಯತ್ನ ಅಂತ. ಇಲ್ಲ, ಇತ್ತು ಕೆಲವೆಲ್ಲ, ಇಲ್ಲ ಅಂತ ಹೇಳಲ್ಲ. ನಮ್ಮ ಪಾರ್ಟಿಲಿ ಒಪ್ಪಿಲ್ಲ. ನಾನು ಸಿದ್ಧ ಇದ್ದೆ ನಮ್ಮ ಪಕ್ಷದಲ್ಲಿ. ಇನ್ನ ಯಾಕೆಂದ್ರೆ ನಾನು ಇಂಡಿವಿಜುವಲ್ ಡಿಸಿಷನ್ ತಗೋಕಾಗಲ್ಲ. ಸೊ ನಮ್ಮ ಪಾರ್ಟಿ ಮುಖ್ಯಮಂತ್ರಿ ಅಲ್ಲ, ಇನ್ನ ಬೇರೆಯವರೆಲ್ಲ ಇದ್ರು. ಅವರೇ ನಿಷ್ಪ್ರಯೋಜಕರು ಅಂತ ಟಿಕೆಟ್ ಕೊಟ್ಟಿಲ್ಲ, ಅವ್ರನ್ನೇ ಕರ್ಕೊಂಡ್ಬರೋದು. ಎಲ್ಲ ಒಳ್ಳೆ ಹುಳಿಗಳೇ ಇದ್ರು ನಮ್ಮ ಹತ್ರ. ಗ್ರಾಮಾಂತರದ ಅಭ್ಯರ್ಥಿ ಇದು ಎಲೆಕ್ಷನ್ ಅನ್ನೋ ಬಂದಾಗ ಇದೊಂದು ಧರ್ಮ ಇದ್ದ ಅಂತ ಹೇಳ್ತಾರೆ. ಎಲೆಕ್ಷನ್ ಮಾತಾಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.